ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಬಿಜಿ ಗೋವಿಂದಪ್ಪನವರನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ತಾಲೂಕು ಕುರುಬ ಸಮುದಾಯದ ಪದಾಧಿಕಾರಿಗಳು ಇಂದು ಸಭೆ ನಡೆಸಿದರು. ಸಮುದಾಯದ ಅಧ್ಯಕ್ಷ ನಾಗೇನಹಳ್ಳಿ ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಟಿಕೆಟ್ ಘೋಷಣೆಯಾಗಿರುವ ಮಾಜಿ ಶಾಸಕ ಬಿಜಿ ಗೋವಿಂದಪ್ಪನವರಿಗೆ ಸಂಪೂರ್ಣ ಬೆಂಬಲದೊಂದಿಗೆ ಸಹೋದರ ಸಮುದಾಯದವರ ಜೊತೆ ಒಗ್ಗಟ್ಟಾಗಿ ಈ ಬಾರಿ ಅವರ ಗೆಲುವಿಗಾಗಿ ಶ್ರಮಿಸುವಂತೆ ಚರ್ಚಿಸಲಾಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ಮುಖಂಡ ಆಗ್ರೋ ಶಿವಣ್ಣ ಮಾತನಾಡಿ, ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಗಳಿಗೆ ಚಾಲನೆ ನೀಡಲು ಮಾಜಿ ಶಾಸಕ ಬಿಜಿ ಗೋವಿಂದಪ್ಪನವರನ್ನು ಈ ಬಾರಿ ಬೆಂಬಲಿಸುವಂತೆ ಮನವಿ ಮಾಡಿದರು. ಕುರುಬ ಸಮಾಜ ಈ ದಿವಸ ಸನ್ಮಾನ್ಯ ಗೋವಿಂದಪ್ಪನವರು ಈ ಬಾರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಗೆ 5 ವರ್ಷ ನಿಚ್ಚಳವಾದ ಅಧಿಕಾರವನ್ನು ಕೊಟ್ಟರು, ಅದೇ ಮಾದರಿಯಲ್ಲಿ ಸನ್ಮಾನ್ಯ ಗೋವಿಂದಪ್ಪನವರು ಹೊಸದುರ್ಗ ತಾಲೂಕಿಗೆ ಸರ್ವತೋಮುಖ ಅಭಿವೃದ್ಧಿಗೆ ದುಡಿದಿದ್ದಾರೆ. ಸುಮಾರು 4,300 ಕೋಟಿ ಹಣವನ್ನು ತಂದರು 2013 ಎಲೆಕ್ಷನ್ನಲ್ಲಿ. ಈ ಬಾರಿ ಅದಕ್ಕಿಂತ ಹೆಚ್ಚಾಗಿ ಹಣವನ್ನು ತಂದು ಏನು ನೆನೆಗುದಿಗೆ ಬಿದ್ದಿರತಕ್ಕಂಥ ಕೆಲಸಗಳನ್ನೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಈ ಬಾರಿ ಒಂದು ಅವಕಾಶ ಇದೆ. ಈ ಬಾರಿ ಗೋವಿಂದಪ್ಪನವ್ರನ್ನ ಕುರುಬ ಸಮಾಜದಿಂದ ಮತ್ತು ಎಲ್ಲ ಸರ್ವ ಜನಾಂಗದ ಸಹಕಾರದೊಂದಿಗೆ ಅವ್ರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸಮುದಾಯದ ಮುಖಂಡರಾದ ಎಂಆರ್ಸಿ ಮೂರ್ತಿ, ವಜ್ರಪ್ಪ, ಕೆಎಂ ಕೃಷ್ಣಮೂರ್ತಿ, ಕೆಟಿ ಮಂಜುನಾಥ್, ಓರುಗಲ್ಲಪ್ಪ, ವೆಂಕಟೇಶ್ ಸೇರಿದಂತೆ ಹಲವು ಪ್ರಮುಖರು, ಸಮಾಜದ ಯುವ ಮಿತ್ರರು, ಹಿರಿಯರು ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಈ ದಿವಸ ಸಭೆಯನ್ನು ಕರೆದಿರುವಂತಹ ಉದ್ದೇಶ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಬಿಜಿ ಗೋವಿಂದಪ್ಪನವರು 6ನೇ ಬಾರಿಗೆ ಹೊಸದುರ್ಗ ಶಾಸಕರ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ 5 ಎಲೆಕ್ಷನ್ಗಿಂತ 6ನೇ ಎಲೆಕ್ಷನ್ ತುಂಬ ಕಠಿಣ ಆಗ್ತೈತೆ. ಕಠಿಣ ಆದರೂ ಕೂಡ ವೇವ್ ಚೆನ್ನಾಗಿದೆ. ಅವರ ಒಂದು ಗೆಲುವಿಗೆ ಎಲ್ಲ ಸಮಾಜದವರು ಕೂಡ ಪಣ ತೊಟ್ಟಿದ್ದಾರೆ. ಎಲ್ಲರೂ ಪಣ ತೊಟ್ಟಾಗ ನಾವು ಕುರುಬ ಸಮಾಜದವರು ಸುಮ್ಮನೆ ಕೂರೋದು ಸರಿಯಲ್ಲ. ಅದಕ್ಕೆ ನಾವು ಕೂಡ ಸಭೆಗಳನ್ನು ಮಾಡಿ, ಹಿರಿಯರ ಸಭೆ ಮಾಡಿ, ಯುವಕರ ಸಭೆ ಮಾಡಿ, ಮಹಿಳೆಯರ ಸಭೆಯನ್ನು ಮಾಡಿ ಎಲ್ಲರ ಸಲಹೆಯನ್ನು ತಗೊಂಡು ಈ ಸಲಹೆ ಅಂತಿಮ ತೀರ್ಮಾನ ಇವತ್ತು ಸಮಾಜ ಬಿಜಿ ಗೋವಿಂದಪ್ಪನವ್ರನ್ನ ಒಗ್ಗಟ್ಟಾಗಿ ಈ ಸರಿ ಶಾಸಕರನ್ನು ಮಾಡಲೇಬೇಕು ಅಂತೇಳಿ ಒಮ್ಮತದ ನಿರ್ತಿ ತೀರ್ಮಾನ ತಗೊಂಡಿದ್ದೀವಿ. ಅವರಿಗೆ ನಮ್ಮ ಸಮಾಜಕ್ಕಿಂತ ಬೇರೆ ಅನ್ಯ ಸೋದರ ಸಮಾಜದವರು ಕೂಡ ತುಂಬ ಅವರಿಗೆ ಉತ್ತೇಜನವನ್ನು ಕೊಟ್ಟು ನಮ್ಮನ್ನೆಲ್ಲ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸಮಾಜ ಅಭಾರಿಯಾಗಿರುತ್ತೆ. ಹಿಂದೆ ಕಳೆದ 5 ಚುನಾವಣೆಯಲ್ಲೂ ಕೂಡ ನಮಗೆ ತುಂಬ ಸಹಕಾರವನ್ನು ಕೊಟ್ಟಂಥ ಎಲ್ಲ ಸೋದರ ಸಮಾಜದವರಿಗೂ ಕೂಡ ನಾವು ಅಭಿನಂದನೆಯನ್ನು ಮುಂದಿನ 6ನೇ ಬಾರಿ ಸ್ಪರ್ಧಿಸತಕ್ಕಂಥ ಬಿಜಿ ಗೋವಿಂದಪ್ಪನವ್ರಿಗೆ ಮುಂದೆ ಕೂಡ ಸಹಕಾರ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ವಿಶ್ವಾಸದಿಂದ ಈ ಸಭೆ ಮುಖಾಂತರ ಎಲ್ಲ ತಾಲೂಕಿನ ಸರ್ವ ಮತದಾರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಬಿಜಿ ಗೋವಿಂದಪ್ಪನವ್ರನ್ನ ಗೆಲ್ಲಿಸಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.